ಮಕ್ಕಳನ್ನು ಕೆಲಸಕ್ಕೆ ಹಚ್ಚಬೇಡಿ, ಅವರಿಗೆ ಶಿಕ್ಷಣ ಕೊಡಿ ಎಂದು ನ್ಯಾಯಾಧೀಶ ಜನರಾಳ್ಕರ್ ಸಲಹೆ ಮಾಡಿದರು. ಪೋಷಕರು ತಮ್ಮ ಮಕ್ಕಳಿಗೆ 14ನೇ ವಯಸ್ಸಿನವರೆಗೂ ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಬೇಕೆಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜಿಎಲ್ ಜನರಾಳ್ಕರ್ ಪ್ರತಿಪಾದಿಸಿದರು. ಊರಿನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ವಕೀಲರ ಸಂಘ, ಬಾಲಕಾರ್ಮಿಕ ಯೋಜನಾ ಸೊಸೈಟಿ ಇವರ ಸಂಯುಕ್ತಾಶ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ವಿಶ್ವ ಬಾಲಕಾರ್ಮಿಕರ ವಿರೋಧಿ ದಿನಾಚರಣೆ ಉದ್ಘಾಟಿಸಿ ನ್ಯಾಯಾಧೀಶರು ಮಾತನಾಡಿದರು. ಬಾಲಕಾರ್ಮಿಕ ಪದ್ಧತಿ ಸಾಮಾಜಿಕ ಪಿಡುಗಾಗಿದ್ದು ಇದನ್ನ ತೊಡೆದುಹಾಕಲು ಸರ್ಕಾರ ಅನೇಕ ಕಾನೂನುಗಳನ್ನು ಅನುಷ್ಠಾನಕ್ಕೆ ತಂದಿದೆ ಎಂದರು. ಇಡೀ ಜಗತ್ತಿನ ಅನೇಕ ರಾಷ್ಟಗಳಲ್ಲಿ ಬಾಲಕಾರ್ಮಿಕ ಪದ್ಧತಿ ನಿಷೇಧಿಸಲಾಗಿತ್ತು. ಭಾರತದಲ್ಲೂ ಬಾಲಕಾರ್ಮಿಕ ಪದ್ಧತಿಯನ್ನ ನಿಷೇಧಿಸಿದ್ರೂ ಬಡತನ ಸೇರಿದಂತೆ ವಿವಿಧ ಕಾರಣಗಳಿಂದಾಗಿ ಈ ಪದ್ಧತಿ ಇನ್ನೂ ಅನುಷ್ಠಾನದಲ್ಲಿದೆ ಎಂದರು. ಬಾಲಕರು ಹೋಟೆಲ್, ಗ್ಯಾರೇಜ್ ಹೀಗೆ ವಿವಿಧೆಡೆ ಕೆಲಸ ಮಾಡುತ್ತಿರುವುದರಿಂದ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆಂದು ಹೇಳಿದರು. ಜಿಲ್ಲಾ ಪಂಚಾಯಿತಿ ಸಿಇಒ ಕೆಜಿ ಶಾಂತಾರಾಮ್ ಮಾತನಾಡಿ, ಬಾಲಕಾರ್ಮಿಕ ಪದ್ಧತಿಗೆ ಮಕ್ಕಳನ್ನ ಒಳಪಡಿಸುವ ಮೂಲಕ ಪೋಷಕರು ಜೀತ್ ಪದ್ಧತಿಯನ್ನ ಪರೋಕ್ಷವಾಗಿ ಒಪ್ಪಿಕೊಳ್ಳುತ್ತಿದ್ದಾರೆಂದರು. ಸಮಸ್ಯೆ ಅನ್ನೋದು ಅದು ಸಾಮಾಜಿಕ ಪಿಡುಗು. ಪ್ರತಿಯೊಂದು ಮಗುವಿಗೂ ಶಿಕ್ಷಣದ ಹಕ್ಕು ಇದೆ. ಮೊದಲು 10 ಮೂಲಭೂತ ಕರ್ತವ್ಯಗಳು ಇದ್ದು ಈಗ 11ನೇ ಮೂಲಭೂತ ಕರ್ತವ್ಯವನ್ನು ಕೂಡ ಸೇರಿಸಲಾಗಿದೆ. ಪ್ರತಿಯೊಬ್ಬ ತಂದೆ ತಾಯಿಗಳದು ತಮ್ಮ ಮಕ್ಕಳಿಗೆ 14ನೇ ವರ್ಷದ ತನಕ ಕಡ್ಡಾಯ ಶಿಕ್ಷಣ ಕೊಡುವುದು ಕೂಡ ಮೂಲಭೂತವಾದ ಕರ್ತವ್ಯ ಆಗಿದೆ. ಸಂವಿಧಾನದ 21ನೇ ಕಲಮು ಏನು ಜೀವಿಸುವ ಹಕ್ಕು ಇದೆ, ಅದಕ್ಕೆ ನಾವು ತಿದ್ದುಪಡಿಯನ್ನು ಮಾಡಿ 14 ವರ್ಷದ ತನಕ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪಡಿತಕ್ಕಂಥ ಹಕ್ಕನ್ನು ನೀಡಲಾಗಿದೆ. ಸಂವಿಧಾನದ 23ನೇ ಕಲಮಿನಲ್ಲಿ ಮಹಿಳೆಯರನ್ನು ಮತ್ತು ಮಕ್ಕಳ ಸಾಗಾಟವನ್ನು ನಿಷೇಧಿಸಲಾಗಿದೆ. ಸಂವಿಧಾನದ 24ನೇ ಕಲಮಿನಲ್ಲಿ ಬಾಲಕಾರ್ಮಿಕವನ್ನು ನಿಷೇಧಿಸಲಾಗಿದೆ. ಅಂತಾರಾಷ್ಟ್ರೀಯ ಆಯಲೋ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧ ಮಾಡಲಾಗಿದೆ. ಇಡೀ ಜಗತ್ತಿನಾದ್ಯಂತ ಅನೇಕ ರಾಷ್ಟ್ರಗಳು ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧ ಮಾಡಿದವೆ. ಆದ್ದರಿಂದ ಭಾರತದಲ್ಲೂ ಕೂಡ 1986ರಲ್ಲಿ ಬಾಲಕಾರ್ಮಿಕ ಪದ್ಧತಿ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಯಲ್ಲಿದೆ. ಬಾಲಕಾರ್ಮಿಕ ಪದ್ಧತಿಯನ್ನು ಯಾರಾದರೂ ಆಚರಿಸಿದರೆ ಅವರಿಗೆ 20,000 ರೂಪಾಯಿಯಿಂದ 50,000 ರೂಪಾಯಿ ತನಕ ದಂಡ ಮತ್ತು 6 ತಿಂಗಳಿಂದ 3 ವರ್ಷದ ತನಕ ಶಿಕ್ಷೆಯನ್ನು ನೀಡಲಾಗಿದೆ. ಐಎಲ್ಒ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ 2002ರಿಂದ ಜೂನ್ 12ನ್ನು ಬಾಲಕಾರ್ಮಿಕ ನಿಷೇಧ ದಿನವನ್ನಾಗಿ ಇವತ್ತು ಆಚರಣೆ ಮಾಡ್ತಾ ಇದೆ. ಜಗತ್ತಿನಲ್ಲಿ ಇವತ್ತು 215 ಮಿಲಿಯನ್ ಬಾಲಕಾರ್ಮಿಕರಿದ್ದಾರೆ. ಅದರಲ್ಲಿ ಭಾರತದಲ್ಲಿ ಸುಮಾರು 1/4 ಬಾಲಕಾರ್ಮಿಕರು ಭಾರತದಲ್ಲಿ ಇದ್ದಾರೆ. ಭಾರತದ 11 ಜನ ಮಕ್ಕಳಲ್ಲಿ ಒಂದು ಬಾಲಕಾರ್ಮಿಕ ಇದೆ. ಬಾಲಕಾರ್ಮಿಕದಿಂದ ಮಗುವಿನ ಶಿಕ್ಷಣದ ಹಕ್ಕು ಮೊಟಕಾಗ್ತದೆ. ಶಿಕ್ಷಣ ಮಗುವಿನ ಮೂಲಭೂತವಾದ ಹಕ್ಕು. ಅದು ಶಿಕ್ಷಣವನ್ನು ಪಡೆದುಕೊಂಡು ಸಮಾಜದಲ್ಲಿ ಅದ್ಭುತ ವ್ಯಕ್ತಿಯಾಗಿ ಉತ್ತಮ ರಾಷ್ಟ್ರ ನಿರ್ಮಾಣ ಮಾಡುವಲ್ಲಿ ಸಹಕಾರಿಯಾಗ್ತದೆ. ಆದ್ದರಿಂದ ನಾವು ಬಾಲಕಾರ್ಮಿಕ ಪದ್ಧತಿಯನ್ನು ಯಾವುದೇ ರೂಪದಲ್ಲಿ ಅದನ್ನು ನಾವು ನಿಷೇಧ ಮಾಡಬೇಕಾಗಿದೆ. ಶಿಕ್ಷಣದಿಂದ ವಂಚಿತರಾದ ಮಕ್ಕಳು ಹಣದ ಆಸೆಗೆ ಕೆಲಸ ಮಾಡುತ್ತಿದ್ದು ಇದನ್ನ ತಪ್ಪಿಸಲು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ಮಕ್ಕಳನ್ನ ರಕ್ಷಿಸಿ ಶಾಲೆಗೆ ಕಳುಹಿಸುವ ವ್ಯವಸ್ಥೆ ಮಾಡುತ್ತಿದ್ದಾರೆಂದು ಹೇಳಿದರು. ಜಿಲ್ಲಾ ವಕೀಲರ ಸಂಘದ ಬಿಎಚ್ ಹರಿಕುಮಾರ್, ಜಿಲ್ಲಾ ಕಾರ್ಮಿಕ ಅಧಿಕಾರಿ ಆರ್ ವರಲಕ್ಷ್ಮಿ, ಬಾಲಕಾರ್ಮಿಕ ಯೋಜನಾ ನಿರ್ದೇಶಕ ರವಿಕುಮಾರ್, ತಹಸೀಲ್ದಾರ್ ರಂಗೇಗೌಡ, ವಕೀಲ ರಮೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಸಚಿವ ಜಯಚಂದ್ರಾಧಿಯಾಗಿ ಪ್ರಮುಖ ಜನಪ್ರತಿನಿಧಿಗಳು ಗೈರು ಹಾಜರಾಗಿದ್ದರು.